ಮಹೋನ್ನತ ಕಾರ್ಯಕ್ರಮಕ್ಕೆ ಆಶೀರ್ವಚನವನ್ನು ನೀಡಿದ, ಜೀವನವನ್ನೇ ಅಹ್ಲ ಸುನ್ನತ್ ಜಮಾಅತ್ತಿನ ಆದರ್ಶ ಆಶಯಗಳಿಗೆ ಮುಡುಪಾಗಿಟ್ಟು ಸಮಕಾಲೀನ ಜಗತ್ತಿನ ಪಂಡಿತ ಗುರುವರಿಯರು ಪ್ರಬೋಧನಾ ದೌತ್ಯದ ಮೂಲಕ ಜ್ಞಾನದ ಬಾಗಿಲನ್ನು ತೆರೆದು ಜನಮಾನಸದಲ್ಲಿ ಅಚ್ಚಳಿಯದ ನೇತಾರರಾದಂತಹ ಬಹು ಅಲ್ಹಾಜ್ ಬೇಕಲ್ ಉಸ್ತಾದ್ ಅವರಿಗೆ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದೆ ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಲ್ಲೋರಾದಂತಹ ಆಜಿ ಹೈದರ್ ಪರ್ತಿಪಾಡಿ, ಅಧ್ಯಕ್ಷರು ಕರ್ನಾಟಕ ಮುಸ್ಲಿಂ ಜಮಾತ್ ಕೌನ್ಸಿಲ್ ದಕ್ಷಿಣ ಕನ್ನಡ, ಇವರನ್ನು ಒಂದೆರಡು ಮಾತುಗಳಿಗಾಗಿ ಮೈಕ್ ಪಾಯಿಂಟ್ ಬಳಿ ಆಹ್ವಾನಿಸ್ತಾ ಇದ್ದೇವೆ. ಮರ್ಕಜುಲ್ ಹುದಾ ಕರ್ನಾಟಕ ಇದರ ವತಿಯಿಂದ ಇವತ್ತು ನಡೆಯುತ್ತಿರುವಂತ ಮರ್ಹೂಮ್ ಹಾಜಿ ಉಸ್ಮಾನ್ ರವರ ಅನುಸ್ಮರಣೆ ಹಾಗೂ ತಂಗಳವರ ಅನುಸ್ಮರಣೆ, ಇನ್ನಿತರ ಉಲಮಾ ಶಿರೋಮಣಿಗಳ ಮರ್ಹೂಮ್ಗಳ ಅನುಸ್ಮರಣೆ, ಇದಕ್ಕೆಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ನಮಗೆ ಬಹಳ ಹತ್ತಿರ ಇರುವಂಥ ಕೆಲವು ವಿಚಾರಗಳನ್ನು ನಾವು ಹೇಳಲೇ ಬಯಸ್ತಾ ಇದ್ದೇವೆ. ವೇದಿಕೆಯ ಮೇಲೆ ಕುಳಿತಿರುವಂಥ ಇವತ್ತಿನ ಈ ದಿನ ಅಧ್ಯಕ್ಷರಾದಂಥ ಇಸ್ಮಾಯಿಲ್ ಹಾದಿ ತಂಗಳ್ರವರೇ, ದಾರುಲ್ ಇರ್ಷಾದಿನ ರುವಾರಿಯು, ನಮ್ಮೆಲ್ಲರ ಹಿರಿಯರು, ಗುರು ಹಿರಿಯರಂಥ ಧಾರ್ಮಿಕ ಗುರುಗಳಾದಂಥ ಹಮೀದ್ ಉಸ್ತಾದ್ರವರೇ, ಅಲಿ ಕುಂಜಿಪಾರವರೇ, ಅಬೂಬಕರ್ ಸಜೀಪರವರೇ, ಎಮ್ ಎಸ್ ಮಹಮ್ಮದ್ರವರೇ, ಹಾಗೆಯೇ ವೇದಿಕೆ ಮೇಲಿಡುವಂಥ ಎಲ್ಲ ಗಣ್ಯಾತಿಗಣ್ಯ ವ್ಯಕ್ತಿಗಳೇ, ಸೇರಿರುವಂಥ ನನ್ನ ಆತ್ಮೀಯ ಸಹೋದರರು, ಮರ್ಹೂಮ್ ಉಸ್ಮಾನ್ ಹಾಜಿಯವರ ಅನುಸ್ಮರಣೆ ಅಂತ ಹೇಳುವಾಗ ಅವರ ಎರಡು ಗುಣಗಣಗಳನ್ನು ಹೇಳುವುದು ಇದಕ್ಕೆ ಪೂರಕವಾಗಿರುವಂತೆ ನಾನು ಹೇಳ್ತಾ ಇದ್ದೇನೆ ಹೊರತು, ಅವರು ನಾವು ಒಟ್ಟಿಗೆ ಒಡನಾಟ ಮಾಡಿದಂಥ ಕೆಲವು ದಿನಗಳನ್ನು ನೆನೆಸುವಾಗ, ಇವತ್ತು ಈ ಭಾಗಕ್ಕೆ ಬರುವಾಗ ಅವರು ಮಾಡಿಕೊಟ್ಟಂಥ ಈ ಮರ್ಕಜುಲ್ ಹುದಾ ಇದನ್ನು ನೆನೆಸುವಾಗ, ಅವರು ನಾನು ಮತ್ತೆ ಮುಮ್ತಾಜ್ ಅಲಿ ಮತ್ತೆ ಕಂದಕ ಹಮೀದಾಜಿ ಈ ನಾಲ್ಕು ಜನರು ಕರ್ನಾಟಕಕ್ಕೆ ಯಾವಾಗ ಎ ಪಿ ಉಸ್ತಾದರ ಆಗಮನ ಆಗ್ತದೆ ಅವತ್ತು ನಾವು ತಲಪಾಡಿಯಿಂದ ಮಂಗಳೂರು ತನಕ ಅಥವಾ ಅವರು ಬಂದು ಹೋಗುವ ತನಕ ಈ ನಾಲ್ಕು ಸದಸ್ಯರು ಯಾವತ್ತು ನಾವು ಒಟ್ಟಿಗಿರುವಂಥ ವ್ಯಕ್ತಿಗಳು. ಇಷ್ಟು ದೂರದಿಂದ ನಮ್ಮ ಉಸ್ಮಾನ್ ಹಾಜಿಯವರು ಯಾವುದೇ ಅನಾರೋಗ್ಯವಿದ್ದರೂ ಎ ಪಿ ಉಸ್ತಾದರವರು ಬರ್ತಾರೆ ಅಂತ ತಿಳಿದುಕೊಂಡಾಗ ಅದನ್ನು ಕಾದುಕೊಂಡು ಅವರನ್ನು ನೋಡುವಂಥ ಹಂಬಲವನ್ನಿಟ್ಟುಕೊಂತ ಮರ್ಹೂಮ್ ಉಸ್ಮಾನ್ ಹಾಜಿಯವರು. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಮಗೆ ಗೊತ್ತಿದೆ ಈಗ ನಮ್ಮ ರಾಷ್ಟ್ರದಲ್ಲಿ ಮಾತ್ರವೇ ಅಲ್ಲ, ಲೋಕದಲ್ಲೇ ವಿಶ್ವವಿಖ್ಯಾತರಾದಂಥ ಎ ಪಿ ಉಸ್ತಾದರವರ ಒಂದು ಸಹಪಾಠಿಗಳಲ್ಲಿ ನಾವೆಲ್ಲ ಒಬ್ಬರು. ಅವರೊಟ್ಟಿಗೆ ನಾವು ಯಾವತ್ತೂ ಎಷ್ಟು ಹೊತ್ತು ನಿಂತುಕೊಂಡು ನಮಗೆ ಸಾಧ್ಯವಿಲ್ಲದಷ್ಟು ಆಯಾಸ ಇದ್ದರೂ ನಮಗೆ ಯಾವುದೇ ಆಯಾಸ ಅವರೊಂದಿಗೆ ಇರುವುದಿಲ್ಲ. ಇದು ನಮಗೆ ಕೆಲವು ಸಮಯಗಳಿಂದ ಎಷ್ಟೋ ವರ್ಷಗಳಿಂದ ನಾವು ನಡ್ಕೊಂಡು ಬಂದಂಥ ರೀತಿ. ಇವತ್ತು ನಮಗೆ ನಾನು ಹಮೀದ್ರವರು ಮತ್ತು ಮುಮ್ತಾಜ್ ಅಲಿಯವರು ನಮ್ಮೊಬ್ಬರು ನಾಲ್ಕು ಜನರಲ್ಲಿ ಒಬ್ಬರನ್ನು ಕಳ್ಕೊಂಡಂಥ ಆ ನೋವನ್ನು ಹೇಗೆ ತೋರ್ಪಡಿಸಿಕೊಳ್ಳುವುದು ಅಂತ ಹೇಳಿದ್ರೆ, ನಾನು ನಿಮ್ಮಲ್ಲಿ ಹೇಳುದಿಟ್ಟೆ, ನಾವು ಅವರ ಅನುಸ್ಮರಣೆ ಅಥವಾ ಅವರ ನೆನಪು ಮಾಡೋದಕ್ಕಿಂತ ಮಿಗಿಲಾಗಿ ದಿವಸ ಒಂದು ನಾವು ಎದ್ದುಕೊಂಡಾಗ ಒಂದು ಫಾತ್ಯದೊಂದಿಗೆ ಒಂದು ದಿನದಲ್ಲಿ ಒಂದು ಫಾತ್ಯವನ್ನಾದರೂ ಅವರಿಗೆ ಅದ್ಯ ಮಾಡಿ ನಾವೆಲ್ಲರಿಗೂ ಅವರಿಗೆ ಸಲ್ಲಿಸೋಣ. ಆಗ ಆಗಿರುತ್ತದೆ ಲಕದ ಕೆಲಕಿನಲ್ಲಿ ಇನ್ಸಾನ್ ಅಫಿ ಅಹ್ಸನಿ ತಕ್ವೀನ್, ಅಲ್ಲ ಮನುಷ್ಯನನ್ನು ಹುಟ್ಟಿಸಿಕೊಂಡ ಅಹ್ಸನಿ ತಕ್ವೀನ್ ಆಗಿ ಉತ್ತಮ ಮನುಷ್ಯನನ್ನಾಗಿ, ಅದರಲ್ಲೂ ಇಸ್ಲಾಮಿನಲ್ಲಿ ಮುಸಲ್ಮಾನರಲ್ಲಿ ಉತ್ತಮ ಮನುಷ್ಯರಾಗಿ ಮರ್ಹೂಮ್ ಉಸ್ಮಾನ್ ಹಾಜಿಯವರನ್ನು ನಮ್ಮ ತಂಗಳ್ರವರನ್ನು ನಮಗೆ ಕಾಣಿಸಿದ್ದಾರೆ. ಅವರು ಎಷ್ಟು ಅಹ್ಸನಿ ತಕ್ವೀನಿಗಳೆಂಬುದು ನಾವು ಕಂಡ ದೃಶ್ಯ ಮಾತ್ರ, ಆದರೆ ಅಲ್ಲಾಹು ನಿಜವಾದ ಒಬ್ಬ ಉತ್ತಮ ಮನುಷ್ಯನಾಗಿಯೇ ನಾಳೆ ಆಖರದಲ್ಲಿ ಕಾಣಲಿ, ನಮ್ಮೆಲ್ಲಂದರಿಗೆ ಅವರನ್ನು ಅವರೊಟ್ಟಿಗೆ ನಮ್ಮನ್ನು ಸೇರಿಸಲಿ ಅಂತ ಹೇಳ್ತಾ ನನ್ನ ಈ ಮಾತುಗಳಲ್ಲಿ ಸೇನೆ ವಾಖರ ದವನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಸಂಸ್ಥೆಗೆ ಶುಭ ಹಾರೈಸಿದಂಥ ಹಾಜಿ ಹೈದರ್ ಪರ್ತಿಪಾಡಿ, ಅಧ್ಯಕ್ಷರು ಕರ್ನಾಟಕ ಮುಸ್ಲಿಂ ಜಮಾಯತ್ ಕೌನ್ಸಿಲ್ ದಕ್ಷಿಣ ಕನ್ನಡ, ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದೆ ಕಾರ್ಯಕ್ರಮದಲ್ಲಿ ಶುಭ ಹಾರೈಕೆಗಾಗಿ
ಜೈನುಲ್ ಉಲಮಾ ಮಾಣಿ ಉಸ್ತಾದ್ರ.